ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಗುಪ್ತ ದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗುಪ್ತನ ನೋಡುವೆ ಗುಪ್ತ ದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗುಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯು ತೀರ್ಪ ನರೇಂದ್ರ ವಾದವ ನಾಲಿಕೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೊಯ್ಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. Thank you.
ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಮನುಷ್ಯ ವಿಕಾಸದತ್ತ ಹೋಗ್ತಾ ಇದ್ದಾನೆ. ಅತ್ಯಂತ ಸಾಮಾನ್ಯ ವ್ಯಕ್ತಿ, ಕೊಳಚೆ ಪ್ರದೇಶದಲ್ಲಿರುವಂತಹ ವ್ಯಕ್ತಿ, ಆಮೇಲೆ ಬೌದ್ಧಿಕ ಸಾಮರ್ಥ್ಯ ಏನೂ ಇಳಿದಿರತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ. ಯಾವಾಗಲೂ ನಿದ್ರೆಯನ್ನೇ ಇಷ್ಟಪಡತಕ್ಕಂತಹ ಜನಗಳು, ಸೋಮಾರಿಗಳಾಗಿಯೇ ಇರ್ತೇವೆ ನಾವೆಲ್ಲ ಸೋಮವಾರದವರು ಅಂತ ಹೇಳುವವರು ಬಹಳ ಜನ ಇದ್ದಾರೆ. ಭಾನುವಾರ ರಜೆ ಕೊಟ್ಟರು ಅವರಿಗೆ ಏನು ಸಂತೋಷ ಇಲ್ಲ, ಸೋಮಾರಿತನ ಬೇಕವರಿಗೆ. ಇದನ್ನು ಅವರು ಇಷ್ಟಪಟ್ಟು ಇಟ್ಕೊಂಡಿರ್ತಾರೆ. ಎಷ್ಟೇ ಚಾಟಿ ಇಟ್ಕೊಟ್ರು ಕೂಡ ಎದ್ದು ಮತ್ತೆ ಮಲಗಿಕೊಳ್ತಾರೆ. ಇವ್ರನ್ನ ತಮೋ ಗುಣಿಗಳು ಅಂತ ಹೇಳ್ತಾರೆ. ಎದ್ದು ಬಿದ್ದು ಓಡಾಡ್ತಕ್ಕಂಥವ್ರು ಇರ್ತಾರೆ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇದೆಂಥದ್ದಿದು ಸರಿ ಇಲ್ಲ, ಇದು ಇದನ್ನ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆರ್ಭಟೆ ಮಾಡುವವರು ಇರ್ತಾರೆ. ಅವರಿಗೆ ಏನು ಹೆಸರು ಅಂತಂದ್ರೆ ರಜೋಗುಣಿಗಳು ಅಂತ. ಇನ್ನು ಪರಮಶಾಂತವಾಗಿ ಭಗವಂತನ ಕುರಿತಾಗಿ ಧ್ಯಾನ ಮಾಡ್ತಾ ಧ್ಯಾನಕ್ಕೆ ಕುಳಿತರೆ ಗಂಟೆಗಟ್ಟಲೆ ಭಗವದ್ ವಿಚಾರದಲ್ಲೇ ತನ್ಮಯರಾಗಿದ್ದುಕೊಂಡು ಆ ಒಂದು ಭಗವದ್ ಧ್ಯಾನದಿಂದ ಹೊರಗೆ ಬಂದ ಮೇಲೆ ಅದೇ ಭಾವದಿಂದಲೇ ಎಲ್ಲರೊಡನೆಯೂ ಪರಮಶಾಂತವಾಗಿ ಮಾತನಾಡ್ತಾ ಈ ಜಗತ್ತಿನಲ್ಲಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತನ್ನುವ ಶುಭಾಕಾಂಕ್ಷೆಯನ್ನ ತಾವು ಇರುವ ಜಾಗದಿಂದಲೇ ಹರಡ್ತಾ ಕಸ್ತೂರಿ ಪರಿಮಳದಂತೆ ಎಲ್ಲೆಲ್ಲೂ ತಮ್ಮ ಸೌಜನ್ಯದ ಸುಗಂಧವನ್ನ ಹರಡ್ತಾ ಇರ್ತಾರೆ. ಅಂತಹ ಸಂತರು ಕೂಡ ಇರ್ತಾರೆ, ಅವರು ಮಹಾಸಾತ್ವಿಕರು. ಅವ್ರನ್ನ ಎಳೆದುಕೊಂಡು ಬಂದು ಕೆಲಸ ಮಾಡಿ ಅಂತಂದ್ರೆ ಅವರ ಶರೀರ ಅದಕ್ಕೆ ಅನುಗುಣವಾಗಿ ಇರುವುದಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿ 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 ಕೊನೆಗೊಂದು ಮಾತನ್ನು ಹೇಳ್ತಾರೆ, ನಿಜವಾದ ಸೇವೆ ಯಾವುದು ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಭಕ್ತಿ, ಅಂತರಂಗ ಸಂಶುದ್ಧಿ, ಪರಮ ಪವಿತ್ರರಾಗಿ ಇರುವಂತಹದ್ದೇ ಅತ್ಯಂತ ಶ್ರೇಷ್ಠತಮವಾದ ಸೇವೆ ನಾವು ಮಾಡಬಹುದಾದದ್ದು ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿದೆ ಆ ಮಾತು. ನಾವು ನಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಮೋಸದ ಭಾವನೆ, ಕಪಟದ ಭಾವನೆ, ವಂಚನೆಯ ಭಾವನೆ, ಲಂಚನೆಯ ಭಾವನೆ, ಆಮೇಲೆ ಹಿಂಸೆ ಮಾಡುವ ಭಾವನೆ, ಇನ್ನೊಬ್ಬರ ಮನಸ್ಸಿಗೆ ನೋಯಿಸಿ ಮಾತನಾಡುವಂತಹ ಭಾವನೆ, ಇವೆಲ್ಲ ಭಾವನೆಗಳನ್ನು ಹೋಗಲಾಡಿಸಿಕೊಂಡು ಆಮೇಲೆ ಶಾರೀರಿಕವಾಗಿ ಶುದ್ಧಿ, ವಾಚಿಕವಾಗಿ ಶುದ್ಧಿ, ಮಾನಸಿಕವಾಗಿ ಪರಿಶುದ್ಧವಾಗಿ ಒಂದು 2 ವರ್ಷದ ಮಗುವಿನಂತೆ ಹಸುಳೆಯಂತೆ ಆ ಹಸುಳೆಯನ್ನು ಕಂಡ್ರೆ ಎಲ್ಲರೂ ಹೋಗಿ ಮುದ್ದಾಡ್ತಾರೆ. ಯಾವ ಭೇದವೂ ಇಲ್ಲದೆ ಎಲ್ಲರೂ ಹೋಗಿ ಮುದ್ದಾಡ್ತಾರೆ. ಕಾರಣ ಅಲ್ಲಿ ಒಂದು ಬಗೆಯ ಮುಗ್ಧತೆ ಇದೆ, ಪರಮಾತ್ಮನ ಆನಂದವೇ ಇದೆ ಅಲ್ಲಿ. ಆದ್ರೆ ಒಂದು ದೋಷ ಇದೆ ಆ ಮಗುವಿನಲ್ಲಿ, ಅಲ್ಲಿ ಅಜ್ಞಾನ ಇದೆ. ನಾವು ದೊಡ್ಡವರಾದ ಮೇಲೆ ಸಾಧನೆಯ ಮೂಲಕ, ಭಜನೆಯ ಮೂಲಕ ಮತ್ತು ನಮ್ಮ ಅಹಂಕಾರವನ್ನು ಕರಗಿಸಿಕೊಳ್ಳುವುದರ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಾಗ ಮುಗ್ಧತೆಯೂ ಇರುತ್ತದೆ, ಅರಿವೂ ಇರುತ್ತದೆ. ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಮ್ಮಿಶ್ರಣ. ಕಲ್ಲು ಸಕ್ಕರೆ, ದ್ರಾಕ್ಷಿ, ಬಾದಾಮಿ, ಹಸುವಿನ ತುಪ್ಪ ಎಲ್ಲವನ್ನು ಹಾಕಿ ಚೆನ್ನಾಗಿ ಜಜ್ಜಿ ಪಾಕ ಮಾಡಿ ಇಟ್ಟರೆ ಯಾವ ರೀತಿಯಲ್ಲಿ ಇರ್ತದೋ
ಅಂತಹ ಒಂದು ಪಾಕ ಈ ಸಾತ್ವಿಕ ವ್ಯಕ್ತಿಯ ವ್ಯಕ್ತಿತ್ವ. ಅಂತಹ ಸ್ಥಿತಿ ಬಂದಾಗ ಯಾರೂ ಕೂಡ ಕೇಳೋದಿಲ್ಲ, ನೀವು ಬಂದು ಸ್ವಲ್ಪ ನಮ್ಮ ಸ್ಲಮ್ ಏರಿಯಾದಲ್ಲಿ ಕೆಲಸ ಮಾಡಿ ಅಂತ ಅವ್ರನ್ನ. ಆದ್ರೆ ಯಾರಲ್ಲಿ ರಜೋಗುಣ ಅಂತ ಹೇಳ್ತಕ್ಕಂಥ ಅದಿದೆಯೋ ಅವರು ನೇರವಾಗಿ ಸಾತ್ವಿಕ ಗುಣಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಯಾರು ತಮೋ ಗುಣದಲ್ಲಿ ಇರ್ತಾರೋ ಅವರಂತೂ ಸಾತ್ವಿಕ ಗುಣಕ್ಕೆ ಬರೋದಕ್ಕೂ ಒಮ್ಮೆಲೆ ಸಾಧ್ಯವೇ ಇಲ್ಲ. ಅವರು ಮೊದಲು ರಜೋಗುಣಕ್ಕೆ ಬರಬೇಕು. ರಜೋಗುಣವೂ ಶುದ್ಧೀಕರಣಗೊಂಡು ಅವರು ಸತ್ವಗುಣಕ್ಕೆ ಏರ್ಬೇಕಾದ್ರೆ ನಿಷ್ಕಾಮ ಕರ್ಮ ಬೇಕಾಗ್ತದೆ. ಶ್ರೀರಾಮಕೃಷ್ಣರು ಕೂಡ ಹೇಳಿದ್ದಾರೆ, ನಿಷ್ಕಾಮ ಕರ್ಮ ಬೇಕು. ಆದರೆ ಅದರ ಉದ್ದೇಶ ಏನು? ಮನಃಶುದ್ಧಿ, ಭಗವತ್ ಪ್ರೀತಿ, ಭಗವಂತನ ಪ್ರೀತ್ಯರ್ಥವಾಗಿ ಸೇವೆ ಮಾಡತಕ್ಕಂಥದ್ದು. ಭಗವಂತನ ಪ್ರೀತ್ಯರ್ಥವಾಗಿ ಸೇವೆ ಮಾಡಬೇಕೇ ವಿನಃ ಆತ್ಮತೃಪ್ತಿಯಾಗಿ ಅಲ್ಲ, ಅಥವಾ ನನ್ನ ಒಂದು ಯಾವುದೋ ನಮ್ಮನ್ನು ನಾವು ಮೆರೆದಾಡ್ಕೊಳ್ಳೋದಕ್ಕಲ್ಲ, ನಮ್ಮ ನಗಾರಿಯನ್ನ ನಾವೇ ಬಾರಿಸ್ಕೊಳ್ಳೋದಕ್ಕಲ್ಲ ಇತ್ಯಾದಿ ಮಾತುಗಳನ್ನೆಲ್ಲ ಹಲವಾರು ಸರ್ತಿ ನಾವು ಕೇಳಿದ್ದಾಯ್ತು. ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಈಶ್ವರಚಂದ್ರ ವಿದ್ಯಾಸಾಗರನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಒಳಗಡೆ ಚಿನ್ನದ ಗಟ್ಟಿ ಇದೆ, ನೀನು ಆಗಲೇ ಒಂದ್ಸತಿ ಹೇಳಿದ್ದಾರೆ ಸಿದ್ಧ ಅಂತ, ನೀನಾಗಲೇ ಸಿದ್ಧನಾಗಿದ್ದೀಯಾ ಅಂತ. ಒಂದರ್ಥ ಬೆಂದವನಾಗಿದೆ, ಯಾವ ವಸ್ತು ಚೆನ್ನಾಗಿ ಬೆಂದಿರ್ತದೋ ಅದು ಮೃದುವಾಗಿರುತ್ತದೆ, ಮೃದುವಾಗಿರತಕ್ಕಂಥದ್ದು ತಿನ್ನುವುದಕ್ಕೆ ಯೋಗ್ಯವಾಗಿರುತ್ತದೆ. ಅದೇ ರೀತಿಯಲ್ಲಿ ನಿನ್ನ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಪರಮಾತ್ಮ ಅನುಭವಿಸುವುದಕ್ಕೆ ತಕ್ಕದಾಗಿದೆ ಅಂತ ಅರ್ಥ. ಈ ರೀತಿಯಲ್ಲಿ ಸಾಕಷ್ಟು ಆತ ಸತ್ಕಾರ್ಯಗಳನ್ನ ಮಾಡಿ 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 ಅವನು ನಿಷ್ಕಾಮ ಭಾವನೆಯಿಂದಲೇ ಮಾಡಿದ್ದಾನ ಅವನು. ಆದ್ರಿಂದಲೇನೆ ಶ್ರೀರಾಮಕೃಷ್ಣರಂತವರು ಅವನ ಮನೆಗೆ ತಾವಾಗಿಯೇ ಬರುವಂತೆ ಆಯಿತು. ಇದು ಬಹಳ ಮುಖ್ಯವಾದಂತಹದ್ದು. ಶ್ರೀರಾಮಕೃಷ್ಣರು ಯಾರ ಮನೆಗೆ ಅಂದ್ರೆ ಅವರ ಮನೆಗೆ ಹೋಗ್ತಾ ಇರಲಿಲ್ಲ, ಯಾರು ಸಿದ್ಧವಾಗಿದ್ದಾರೋ ಅವ್ರ ಮನೆಗೆ ಹೋಗ್ತಾ ಇದ್ರು. ಆದ್ರಿಂದ ಇಲ್ಲಿ ಅವನು ಸಿದ್ಧನಾಗಿದ್ದ. ಆದ್ರೆ ಒಂದೇ ಒಂದು ಅಡೆತಡೆ ಉಳ್ಕೊಂಡಿತ್ತು, ಏನದು? ಇನ್ನೂ ಮಾಡಬೇಕು, ಸೇವಾ ಕಾರ್ಯ ಮಾಡಬೇಕು ಅನ್ನೋದ್ರೊಳಗೆ ಇದ್ದ ಅವನು. ಅದರಿಂದ ಪಾರಾಗಿ ಅವನು ತನ್ನ ಅಂತರಂಗದಲ್ಲಿರತಕ್ಕಂಥ ಆನಂದವನ್ನು ಅನುಭವಿಸುವಂತೆ ಆಗಲಿ ಅಂತ ಶ್ರೀರಾಮಕೃಷ್ಣರು ಗುರುಶಕ್ತಿಯಾಗಿ ತಾವೇ ಅವನ ಬಳಿಗೆ ಬಂದು ಅವನ ಅಂತರಂಗದಲ್ಲಿರುವ ಆನಂದವನ್ನು ಬೆರಳಿಟ್ಟು ತೋರಿಸಿಕೊಡ್ತಾ ಇದ್ದಾರೆ. ಮತ್ತೆ ಉದಾಹರಣೆ ಕೊಡ್ತಾ ಇದ್ದಾರೆ, ಸೊಸೆಗೆ ಮಗು ಆದೊಡನೆಯೇ ಆಕೆ ಮಗುವಿನ ಯೋಗಕ್ಷೇಮದಲ್ಲೇ ನಿರತಲಾಗಿ ಬಿಡ್ತಾಳೆ, ಅದನ್ನು ಎತ್ತಿಕೊಂಡೇ ಸುತ್ತಾಡ್ತಾ ಬಳಸಾಡ್ತಾ ಇರ್ತಾಳೆ. ಆಗ ಅತ್ತೆ ಆಕೆಯ ಕೈಯಲ್ಲಿ ಒಂದು ಕೆಲಸವನ್ನೂ ಮಾಡಿಸೋದಿಲ್ಲ. ಅಂದ್ರೆ ಶ್ರೀರಾಮಕೃಷ್ಣ ಕಾಲದ ಅತ್ತೆ ಇದು ವ್ಯಾಖ್ಯಾನ. ಭಗವಂತ ಅಂತನ್ನುವ ಮಗುವನ್ನ ನಾವು ನಮ್ಮ ಭಕ್ತಿಯ ಭರದಿಂದಾಗಿ ಪಡೆದದ್ದೇ ಆದ್ರೆ ಆ ಭಗವಂತನ ಜೊತೆಲಿ ಆನಂದ ಪಡ್ತಕ್ಕಂಥದ್ದೆಷ್ಟೋ ಅಷ್ಟೇ ನಮ್ಮ ಪಾಲಿಗೆ. ಈ ಮಾಯಾ ಅಂತ ಹೇಳ್ತಕ್ಕಂಥ ಅತ್ತೆ ನಮ್ಮ ಹತ್ರ ಇನ್ಯಾವ ಕರ್ಮವನ್ನು ಮಾಡಿಸೋದಿಲ್ಲ. ಆ ಮಗುವನ್ನು ಇಟ್ಕೊಂಡು ಆಡಿಸು, ಆ ಪರಮಾತ್ಮ ಅಂತ ಹೇಳ್ತಕ್ಕಂಥ ಆ ಮಗುವನ್ನು ಇಟ್ಕೊಂಡು ಆಡಿಸೋದಕ್ಕಿಂತ ಶ್ರೇಷ್ಠವಾದ ಕಾರ್ಯ ಯಾವುದೇ ಇದೆ ಅಂತ ಆ ಮಾಯೆಯೇ ಮಾಯತ್ತೆಯೇ ಒಪ್ಪಿಕೊಂಡು ಬಿಡ್ತಾಳೆ. ಮುಂದೆ ಹೋಗು ಶ್ರೀರಾಮಕೃಷ್ಣ ಈಗ ಮುಂದುವರಿಸ್ತಾ ಇದ್ದಾರೆ. ಹೇಗೆ ಮುಂದೆ ಹೋಗು ಅಂತ ಒಂದು ಮಾತು ಹೇಳ್ಬಿಟ್ರು. ಇದೆಲ್ಲ ಸಂಭಾಷಣೆಗೆ ಸಂಬಂಧಪಟ್ಟಂತಹ ಮಾತುಗಳಾದ್ರಿಂದ ಇಲ್ಲಿ ವ್ಯಾಕರಣ ಇತ್ಯಾದಿನೆಲ್ಲ ಉಪಯೋಗಿಸ್ಲಿಲ್ಲ ಅವರು. ಮೊದಲು ಹೇಳಿದ್ರು ಮುಂದೆ ಹೋಗು, ಇದೊಂದು ವಿಷಯ ಶಿರೋನಾಮೆ. ಯಾವುದಕ್ಕೆ? ಮುಂದೆ ಶ್ರೀರಾಮಕೃಷ್ಣ ಏನ್ ಮಾತನ್ನು ಹೇಳೋದಕ್ಕಿದ್ದಾರೋ ಅದಕ್ಕೆ ಶಿರೋನಾಮೆ, ಮುಂದೆ ಹೋಗು. ಏನದು? ಕತೆ ಹೇಳ್ತಾರೆ. ಒಮ್ಮೆ ಒಬ್ಬ ಸೌದೆ ಕಡಿಯುವವ ಸೌದೆ ತರೋದಕ್ಕೆ ಕಾಡಿಗೆ ಹೋದ. ಅಲ್ಲೊಬ್ಬ ಬ್ರಹ್ಮಚಾರಿ ಅವನಿಗೆ ಹೇಳ್ದ ಮುಂದೆ ಹೋಗು. ಮುಂದೆ ಹೋಗಿ ನೋಡ್ತಾನೆ ಈ ಕಟ್ಟಿಗೆ ಹೊಡೆಯುವನು, ಚಂದನದ ಕಾಡು. ಕೆಲವು ದಿನಗಳಾದ ಮೇಲೆ ಅವನಿಗೆ ಯೋಚನೆ ಬಂತು, ಬ್ರಹ್ಮಚಾರಿ ಮುಂದೆ ಹೋಗುವಂತೆ ನನಗೆ ಹೇಳಿದನೇ ವಿನ ಈ ಚಂದನದ ಕಾಡಿನವರೆಗೆ ಮಾತ್ರ ಹೋಗು ಅಂತಲೇನು ಹೇಳಲಿಲ್ವಲ್ಲ ಅಂತ. ಈ ರೀತಿಯಲ್ಲಿ ಆಲೋಚನೆ ಮಾಡಿ ಅಲ್ಲಿಂದ ಮುಂದೆ ಹೋಗಿ ನೋಡ್ತಾನೆ, ಬೆಳ್ಳಿ ಗಣಿ
ಇನ್ನು ಕೆಲವು ದಿನಗಳಾದ ಮೇಲೆ ಇನ್ನೂ ಮುಂದಕ್ಕೆ ಹೋಗಿ ನೋಡ್ತಾನೆ, ಚಿನ್ನದ ಗಣಿ. ಅದಕ್ಕಿಂತಲೂ ಮುಂದಕ್ಕೆ ಹೋಗಿ ನೋಡ್ತಾನೆ, ಹೀರಾ ಮಾಣಿಕ್ಯ ಇವುಗಳ ಗಣಿ. ಹೀರ ಅಂದ್ರೆ ವಜ್ರ. ಇವನ್ನೆಲ್ಲ ಪಡೆದುಕೊಂಡು ದೊಡ್ಡ ಐಶ್ವರ್ಯವಂತನಾಗಿಬಿಟ್ಟ ಅಂತ ಶ್ರೀರಾಮಕೃಷ್ಣ ಈ ಕಥೆ ಹೇಳ್ತಾರೆ. ಈ ಕಥೆಯನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ, ಮುಂದೆ ಇನ್ನೊಮ್ಮೆ ಇದೇ ಕಥೆಯನ್ನು ಹೇಳಿಕ್ಕಿದ್ದಾರೆ, ಇನ್ನೂ ಅದನ್ನು ಸ್ವಲ್ಪ ರಸವತ್ತಾಗಿ ಹೇಳ್ತಾರೆ, ಅದನ್ನು ಮುಂದೆ ನೋಡೋಣ. ಈಗ ನಮಗೆ ತಾತ್ಪರ್ಯ ಆಯಿತು. ಮಂತ್ರ ದೀಕ್ಷೆ ತೆಗೆದುಕೊಳ್ಬೇಕು, ಇದು ಒಂದು ಹೆಜ್ಜೆ ತೆಗೆದುಕೊಂಡಾಯ್ತು ಅಷ್ಟೇ. ತೆಗೆದುಕೊಂಡಿದ್ದೇವೆ ಮಂತ್ರ ದೀಕ್ಷೆ, ತೆಗೆದುಕೊಂಡಿದ್ದೇವೆ, ಕೃತಾರ್ಥರಾಗಿದ್ದೇವೆ, ಎಷ್ಟೋ ದಿನಗಳ ಭಾಗ್ಯ ಅಂತ ಈ ರೀತಿಯಲ್ಲಿ ಕುಳಿತುಕೊಂಡಾಗುವುದಿಲ್ಲ. ಆಗ ಸ್ವಾಮಿ ಪುರುಷೋತ್ತಮ ಅಂದ್ರೆ ಹೇಳಬೇಕಾಗತ್ತೆ, ಮುಂದೋಗು. ಮುಂದೋಗು ಅಂತಂದ್ರೆ ಏನರ್ಥ? ಜಪ ಮಾಡ್ತಾ ಇರುವುದು, ತಿಂಗಳುಗಟ್ಟಲೆ ಜಪ ಮಾಡು, ಮತ್ತೆ ಮತ್ತೆ ಜಪ ಮಾಡು, 10,000 ಜಪದವರೆಗೂ ಹೋಗು. ಹೀಗೆ ಮುಂದೆ ಹೋಗ್ತಾ 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 ಆ ಜಪದ ಪರಿಣಾಮವಾಗಿ ರತ್ನದಂತಿರುವಂತಹ ಪರಮಾತ್ಮನ ದರ್ಶನವಾಗುತ್ತದೆ ಅಂತ ಅವನಿಗೆ ಗೊತ್ತಾಗುತ್ತದೆ. ಮುಂದೆ ಹೋಗು ಅಂತ ಹೇಳ್ತಕ್ಕಂತಹ ಒಂದು ಮಾತಿನಿಂದಾಗಿ ಆ ಒಂದು ಶ್ರೇಷ್ಠವಾದ ಬ್ರಹ್ಮಾನಂದವನ್ನ ಅಥವಾ ಪರಮಾನಂದವನ್ನು ಅನುಭವಿಸೋದಕ್ಕೆ ಅವನು ಸಮರ್ಥನಾಗ್ತಾನೆ. ಶ್ರೀರಾಮಕೃಷ್ಣ ಮುಂದುವರೆಸ್ತಾ ಹೇಳ್ತಾರೆ, ನಿಷ್ಕಾಮ ಕರ್ಮ ಮಾಡಿದರೆ ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತದೆ, ಬಳಿಕ ಆತನ ಕೃಪೆಯಿಂದ ಸಕಾಲದಲ್ಲಿ ಆತನ ಸಾಕ್ಷಾತ್ಕಾರ ದೊರೆಯುತ್ತದೆ, ಆತನನ್ನ ನೋಡೋದಕ್ಕೆ ಸಾಧ್ಯ, ಆತನೊಡನೆ ಮಾತುಕತೆ ಆಡಬಹುದು. ನಾನು ನಿಮ್ಮೊಡನೆ ಮಾತುಕತೆ ಆಡುತ್ತಿರುವಂತೆ ಅವನೊಡನೆಯೂ ಮಾತುಕತೆ ಆಡಬಹುದು. ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗೋದು, ಹಣ್ಣು ಕಾಯಿ ಮಾಡೋದು, ದರ್ಶನ ಆಯಿತು ಅಂತ ತಿಳ್ಕೊಳ್ಳೋದು, ಅವನ ಅನುಗ್ರಹ ಮಾಡ್ರ ಅಂತ ತಿಳ್ಕೊಳ್ಳೋದು, ಬರೋದು, ಆ ತೆಂಗಿನಕಾಯಿನ ಚಟ್ನಿ ಮಾಡೋದು, ತಿನ್ನೋದು, ಎಲ್ಲರ ಪ್ರಸಾದ ಅಂತ ಒಡೆದೆಲ್ಲರಿಗೂ ಹಂಚೋದು. ಆ ದೇವರೊಡನೆ ನಾವು ಮಾತನಾಡಬಹುದು, ಆ ದೇವರು ನಮ್ಮೊಡನೆ ಮಾತನಾಡಬಲ್ಲ ಅಂತನ್ನುವ ಈ ಒಂದು ಅದ್ಭುತವಾದ ರಹಸ್ಯವನ್ನು ಶ್ರೀರಾಮಕೃಷ್ಣ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವೇನೋ ದೇವರೊಡನೆ ಮಾತನಾಡಬಹುದು, ಯಾಕೆಂತಂದ್ರೆ ನಾವು ಬೇರೆ ಯಾರು ಸಿಕ್ಕೋದಿಲ್ಲ, ನಮ್ಮ ಮಾತನ್ನು ಕೇಳುವವರು ಯಾರಿದ್ದಾರೆ, ರಗಳೆ ಆಗುತ್ತೆ ಹೋಗೋ ಆ ಕಡೆ ಅಂತ ಅದನ್ನ ನಿವಾರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರಿಂದ ನಾವು ದೇವರಿಗೆ ಗಂಟು ಬೀಳ್ತೇವೆ, ಮಾತನಾಡಬಹುದು. ದೇವರ ಹತ್ರ ಮಾತನಾಡಿದಾಗ ಅದೇನು ಕಡಿಮೆ ವಿಷಯ ಅಲ್ಲ. ನಾವು ಅವರಿವರ ಹತ್ರ ಮಾತನಾಡೋದ್ರ ಬದಲು ನಮ್ಮ ಮಾತನ್ನೆಲ್ಲ ದೇವರ ಕಡೆಗೆ ತಿರುಗಿಸಿ ಅವನೊಡನೆ ಗಂಟುಗಟ್ಟಲೆ ಮಾತನಾಡುವಂತಹದ್ದು ಇದೆಯಲ್ಲ, ಬಹಳ ಅದ್ಭುತವಾದಂತಹ ಸ್ಥಿತಿ ಅದು. ಯಾರಾದರೂ ಮಾಡೋದಕ್ಕೆ ಸಾಧ್ಯ ಆದ್ರೆ ಅದೇನು ಕಡಿಮೆದಲ್ಲ. ಆದರೆ ಕೇವಲ ಅಷ್ಟರಲ್ಲೇ ನಾವು ನಿಲ್ಲಬಾರದು, ಮುಂದಕ್ಕೆ ಹೋಗಬೇಕು. ಅವನನ್ನು ಹೇಳಬೇಕು, ಏನಪ್ಪ ಇಷ್ಟೊಂದು ನಾನು ಮಾತನಾಡಿದ್ನಲ್ಲ, ನಿನ್ನ ಕಡೆಗೆ ಏನು ಉತ್ತರವೇ ಇಲ್ವಲ್ಲ ಅಂತ ಅವನನ್ನು ಪೀಡಿಸ್ಬೇಕು. ಸುಮ್ಮನೆ ಕೂತ್ಕೊಳ್ಬೇಕು ಸ್ವಲ್ಪ ಹೊತ್ತು, ಯಾಕೆ ನಮ್ಮ ಮಾತು ನಿಲ್ದೇನೆ ಯಾರು ತಾನೇ ಮಾತಾಡಕ್ ಬರ್ತಾರೆ ಪ್ರತಿಯಾಗಿ. ಆದ್ರಿಂದ ನಾವು ಸುಮ್ಮನೆ ಇರಬೇಕು, ಆಡೋದೆಲ್ಲ ಆಡ್ಬಿಟ್ಟು ಹೇಳೋದೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಇರಬೇಕು. ಅಂದ್ರೆ ಸುಮ್ಮನೆ ಇರೋದು ಹೇಗೆ ಅಂತ ತೋರಿಸ್ಕೊಡೋದಕ್ಕೋಸ್ಕರ ನಾನು ಅರ್ಧ ಗಂಟೆ ಸುಮ್ಮನೆ ಇದ್ರ ಕೆಲಸ ಚೆನ್ನಾಗಿರೋದಿಲ್ಲ, ನಾನು ಮತ್ತೆ ಮಾತಾಡ್ತಾ ಇರಬೇಕು. ಹೇಗೆ ಸುಮ್ಮನೆ ಇರಬೇಕು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಹೀಗೆ ಅವನನ್ನೇ ನೋಡ್ತಾ, ಅವನನ್ನು ನಿರೀಕ್ಷಿಸ್ತಾ, ಅವನ ಮಾತನ್ನು ಕೇಳೋದಕ್ಕೋಸ್ಕರ ಕಿವಿಯನ್ನ ಕಾತರವಾಗಿ ಆ ಕಡೆ ತಿರುಗಿಸ್ಕೊಂಡು ಕುಳಿತಿರ್ಬೇಕು. ಮತ್ತೂ ಕೂಡ ಅವನು ಮಾತನಾಡೋದಿಲ್ಲ, ಸ್ವಲ್ಪ ಹಠವಾದಿ ಅವನು. ಮತ್ತೆ ಪೀಡಿಸ್ಬೇಕು, ಮತ್ತೆ ಮಾತನಾಡಬೇಕು, ಮಾತಾಡು ಅಂತ ಕೇಳಬೇಕು. ಈ ರೀತಿಯಲ್ಲಿ ಒಂದು ಪ್ರೇಮ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು. ಪ್ರೇಮ ಸಂಬಂಧ, ಭಗವಂತನನ್ನು ನಾವು ಪ್ರೇಮಿಸಬಹುದು ಅಂತ ಗೊತ್ತಾಗೋದೇ ಒಂದು ದೊಡ್ಡ ಪುಣ್ಯ, ಅದೊಂದು ದೊಡ್ಡ ವಿಚಾರ. ಅದು ಆ ಕಲ್ಲು ವಿಗ್ರಹವನ್ನು ಹೇಗೆ ಪ್ರೇಮಿಸೋದು ಅಂತ ನಮ್ಮ ಚಿಂತೆ. ಯಾತಕ್ಕ ಆ ಒಂದು ಪ್ರಶ್ನೆ ಹುಟ್ಕೊಂತು ಅಂದ್ರೆ, ಅದನ್ನು ಕಲ್ಲು ವಿಗ್ರಹ ಅಂತ ತಿಳ್ಕೊಂಡ್ರಿಂದ, ಅದನ್ನು ದೇವರು ಅಂತಲೇ ತಿಳ್ಕೊಂಡಾಗ ಆ ಪ್ರಶ್ನೆ ಹೇಳೋದಿಲ್ಲ. ಆಗ ನಾವು ದೇವರಿಗಿಂತ ಶ್ರೇಷ್ಠವಾದ ವಸ್ತು ಇನ್ಯಾವುದಿದೆ? ಅವನು ಪವಿತ್ರ, ಅವನು ಕರುಣಾಮಯ, ಅವನು ಎಲ್ಲೆಲ್ಲೂ ಇರತಕ್ಕಂಥವನು ಸರ್ವವ್ಯಾಪಿ, ಅವನು ಸರ್ವಜ್ಞ, ಅವನು ಸರ್ವಶಕ್ತ. ಇಂತಹ ದೇವರನ್ನ ಅಲ್ಲದೆ ನಾನು ಯಾರನ್ನ ಆಶ್ರಯಿಸಿಕೊಂಡಿರಬೇಕು?
ಅಂತನ್ನುವ ಈ ಒಂದು ದೃಢವಾದ ಭಾವನೆಯಿಂದ ಅವನೊಡನೆ ಸಂಪರ್ಕ ಬೆಳೆಸಬೇಕು, ಅವನನ್ನೇ ಪ್ರೀತಿಸಬೇಕು. ಹೃದಯದ ಅನುರಾಗವನ್ನ ಭಾವದ ಮೂಲಕ ಅವನ ಕಡೆಗೆ ಹರಿಸಬೇಕು. ಅವರವರ ಭಾವವೇ ಅವರವರನ್ನ ಕಾಪಾಡ್ತಕ್ಕಂಥದ್ದು. ಆ ಭಾವದಿಂದ ಅವರಲ್ಲಿ ಒಲವು, ಒಲವು ಅಂದ್ರೇನು? ಪ್ರೇಮ. ಕನ್ನಡದಲ್ಲಿ ಒಲವು, ಸಂಸ್ಕೃತದಲ್ಲಿ ಪ್ರೇಮ. ಆ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಉತ್ಪನ್ನವಾಗ್ತದೆ. ಅದಕ್ಕೋಸ್ಕರವೇ ಈ ಹಾಡನ್ನ ಅವ್ರು ಹಾಡ್ತಾರೆ. ಭಾವುಕನ ಭಾವದೊಲು ಅವನವನ ಒಲವೋ, ಭಾವುಕನ ಭಾವದೊಲು ಅವನವನ ಒಲವೋ, ಆವಲವಿದನು ಸಾರ ಅವನು ಪಡೆಯುವ ಫಲವೋ, ಆವಲವಿಗನುಸಾರ ಅವನು ಪಡೆಯುವ ಫಲವೋ, ಭಾವುಕನ ಭಾವದೊಲು ಅವನವನ ಒಲವೋ, ಭಾವುಕನ ಭಾವದೊಲು. ಎಲ್ಲರೂ ಆಶ್ಚರ್ಯಚಕಿತರಾಗಿ ಶ್ರೀರಾಮಕೃಷ್ಣರ ಅಮೃತ ಸದೃಶವಾದಂತಹ ಅಪೂರ್ವವಾದಂತಹ ನುಡಿಗಳನ್ನ ಶಾಂತವಾಗಿ ಕೇಳ್ತಾ ಇದ್ದಾರೆ. ಸಾಕ್ಷಾತ್ ವಾಗ್ದೇವಿಯೇ ಪರಮಹಂಸರ ನಾಲಿಗೆಯ ಮೇಲೆ ಕುಳಿತು ವಿದ್ಯಾಸಾಗರನನ್ನ ನೆಪ ಮಾಡಿಕೊಂಡು ಇಡೀ ಮಾನವ ಜಗತ್ತಿಗೆ ಉಪದೇಶ ವೀತಾ ಇದ್ದಾಳೋ ಅನ್ನುವಂತೆ ಆ ವಾತಾವರಣ ಇದೆ ಅಂತನ್ನುವ ಮಾತನ್ನ ಮಾಸ್ಟರ್ ಮಾಷೆಯಲ್ಲಿ ಬರೆದಿಟ್ಟಿದ್ದಾನೆ. ಗಂಟೆ ಆಗಲೇ ರಾತ್ರಿ 9, ಪರಮಹಂಸರು ಈಗ ಹೊರಡೋದಕ್ಕೆ ಅನುವಾಗುತ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ವಿದ್ಯಾಸಾಗರನಿಗೆ ಮುಗುಳು ನಗುತ್ತಾ ಹೇಳ್ತಾರೆ, ಇಷ್ಟೊಂದು ಹೊತ್ತು ಮಾತನಾಡಿದ್ನಲ್ಲ, ಅದೆಲ್ಲ ಸುಮ್ಮನೆ ಅನಾವಶ್ಯಕ, ಎಲ್ಲ ನಿನಗೆ ಗೊತ್ತಿದೆ. ಆದರೆ ನಿನಗೆ ಅದರ ಅರಿವೇ ಇರಲಿಲ್ಲ. ವರುಣನ ಭಂಡಾರದಲ್ಲಿ ಎಷ್ಟೊಂದು ರತ್ನಗಳು, ಆದರೆ ಅವು ಆತನಿಗೆ ಗೊತ್ತೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇದೊಂದು ಅದ್ಭುತವಾದಂತಹ ಸನ್ನಿವೇಶ. ಆ ಈಶ್ವರಚಂದ್ರ ವಿದ್ಯಾಸಾಗರನಿಗೆ ಈಗಾಗಲೇ ಎಷ್ಟೊಂದು ಮಾತುಗಳನ್ನು ಹೇಳಿದ್ರು, ಕೇವಲ ಒಂದೆರಡು ಗಂಟೆಗಳಲ್ಲಿ ಹೇಳಿದ್ದದು. ಅದನ್ನು ನಾವು ಈಗಾಗಲೇ 5-6 ಉಪನ್ಯಾಸಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಅಷ್ಟೊಂದು ಘನವಾದ ವಿಚಾರಗಳನ್ನ, ಈ ಲೋಕವೇ ಅರಿಯದ ವಿಚಾರಗಳನ್ನ, ಅತ್ತಣಿನ ವಿಷಯವನ್ನ ಎಳೆತಂದು ಅವನ ಮುಂದೆ ಇಟ್ಟದ್ದಲ್ಲದೆ ಅವನನ್ನ ಆಶ್ಚರ್ಯಗೊಳಿಸಿದ್ದಲ್ಲದೆ ಯಾವ ಶಾಸ್ತ್ರಗಳಲ್ಲಿಯೂ ಕಂಡರಿಯದ ಕೇಳರಿಯದ ವಿಷಯಗಳನ್ನ ಕೇಳಿ ಅವನು ಆಶ್ಚರ್ಯಗೊಂಡದ್ದಲ್ಲದೆ ಅಥವಾ ಅವನನ್ನ ಆಶ್ಚರ್ಯಗೊಳಿಸಿದ್ದಲ್ಲದೆ ಶ್ರೀರಾಮಕೃಷ್ಣ ಹೊರಡುವಾಗ ಹೇಳ್ತಾ ಇದ್ದಾರೆ, ನಾನಿಷ್ಟೊಂದೆಲ್ಲ ಹೇಳಿದ್ನಲ್ಲ ಅದೆಲ್ಲ ಕೇವಲ ಅನಾವಶ್ಯಕ, ಯಾಕೆಂದ್ರೆ ಅದೆಲ್ಲ ನಿನಗೆ ಗೊತ್ತಿದೆ, ಆದರೆ ಅದರ ಅರಿವು ನಿನಗಿರಲಿಲ್ಲ ಅಷ್ಟೇ. ವರುಣನ ಭಂಡಾರದಲ್ಲಿ ಎಷ್ಟೊಂದು ರತ್ನಗಳು, ಆದರೆ ಅವು ಆತನಿಗೆ ಗೊತ್ತೇ ಇಲ್ಲ. ಶ್ರೀರಾಮಕೃಷ್ಣ ಆ ಈಶ್ವರಚಂದ್ರನಿಗೆ ಎಲ್ಲ ಗೊತ್ತಿದೆ ಅಂತ ಹೇಳುವಾಗ ಎಂತ ಒಂದು ವಿನಯ ಇದೆ ಅಂತ ಒಂದು ವಿಚಾರ. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಆ ಈಶ್ವರಚಂದ್ರ ವಿದ್ಯಾಸಾಗರ ಎಲ್ಲ ರಾಮಕೃಷ್ಣಗೆ ಗೊತ್ತಿರತಕ್ಕಂತಹದ್ದು, ತನ್ನೊಳಗಡೆ ಏನೂ ಇಲ್ಲ ಅಂತ ಹೇಳ್ತಕ್ಕಂತ ಖಾಲಿತನವನ್ನ ಹೊಂದಬಾರದು. ಅವರು ಹೊರಟು ಹೋದ ಮೇಲೂ ಕೂಡ ತನ್ನ ಒಳಗಡೆ ಇರತಕ್ಕಂತಹದ್ದನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು ಅವನು ಕೃತಾರ್ಥನಾಗಬೇಕು, ಅವರವರ ಒಳಗಡೆಯೇ ಏನೋ ಆಗಬೇಕು. ನನ್ನನ್ನು ನೀವೆಲ್ಲರೂ ಕೊಂಡಾಡಿಬಿಟ್ಟು ಹೊರಟು ಹೋದ್ರೆ ಅದರಿಂದ ನನಗೇನೋ ಸಂತೋಷವಾಗುತ್ತೆ, ಆದರೆ ನಿಮಗೇನು ಪ್ರಯೋಜನ? ನೀವು ಕೂಡ ತುಂಬಿದ ಕೊಡ ಅಂತ ನಾನು ನಿಮಗೆ ಹೇಳಬೇಕು. ಅದನ್ನ ಶ್ರೀರಾಮಕೃಷ್ಣರಿಂದ ನಾನು ಕಲ್ತ್ಕೊಂಡು ನಿಮಗೆ ಹೇಳಬೇಕು. ಅದನ್ನ ನೀನ್ಯಾನು ಕೂಡ ಕಡಿಮೆ ಇಲ್ಲ. ಇಲ್ಲಿಗೆ ಬಂದಿರತಕ್ಕಂತಹ ಒಂದು ಆ ಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗ್ತದೆ, ನಿಮ್ಮಲ್ಲಿ ಸಾತ್ವಿಕತೆ,
ಭಗವತ್ ಪ್ರೀತಿ, ಭಗವದ್ ಅನುರಾಗ, ಈ ಸಂಸ್ಕೃತಿ ಪ್ರಿಯತೆ ಇದೆಲ್ಲ ಇದೆ. ಇಲ್ಲದಿದ್ರೆ ಈ ತರ ಬಂದು ಕೂತ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತನೋ ಮಾತನ್ನು ನಾನು ಪದೇ ಪದೇ ಹೇಳೋದು ಯಾತಕ್ಕೆ ಅಂತ ಹೇಳಿದ್ರೆ, ನಿಮ್ಮೊಳಗು ಇದೆ, ಅದನ್ನು ಪಡೆದು ಕೃತ ಅರ್ಥರಾಗಿ, ಅದು ಶ್ರೀರಾಮಕೃಷ್ಣರ ಮಾತು. ಹೇಗೆ ಆ ಈಶ್ವರಚಂದ್ರ ವಿದ್ಯಾಸಾಗರನಿಗೆ ಆ ಮಾತನ್ನು ಹೇಳಿದ್ರು ಅವರು, ತನ್ನ ಮೂಲಕ ನಿಮಗೂ ಕೂಡ ಹೇಳ್ತಾ ಇದ್ದಾರೆ, ನಿಮ್ಮೊಳಗಡೆ ಇದೆ, ನೀನು ಯಾರೂ ನಿರಾಶರಾಗಬೇಕಾಗಿಲ್ಲ. ಆಮೇಲೆ ಇನ್ನೂ ಏನಾದರೂ ಕಡಿಮೆ ಬಿತ್ತು ಅಂತ ನಿಮಗೇನಾದರೂ ಅನಿಸಿದ್ರೆ ಅದಕ್ಕೂ ಹೆದರಬೇಡಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನಿದ್ದೇನೆ, ಅವರು ತುಂಬಿಕೊಡ್ತಾರೆ. ಯಾರ್ಯಾರು ಪ್ರಾಮಾಣಿಕ ಭಾವದಿಂದ ಶ್ರೀರಾಮಕೃಷ್ಣ ಬಳಿಗೆ ಬರ್ತಾರೋ ಅವರೆಲ್ಲರಿಗೂ ಕೂಡ ತುಂಬಿ ತುಂಬಿ ಕೊಡ್ತಾರೆ. ಅವರವರ ಒಳಗಡೆಯೇ ಇದೆ ಅನ್ನೋದನ್ನ ಒಂದು ಉದಾಹರಣೆಯ ಮೂಲಕ ಹೇಳ್ತಾರೆ. ವರುಣನ ಭಂಡಾರದಲ್ಲಿ ಎಷ್ಟೊಂದು ರತ್ನಗಳು, ಆದರೆ ಅವು ಆತನಿಗೆ ಗೊತ್ತೇ ಇಲ್ಲ. ವರುಣ ಅಂದ್ರೆ ಯಾರು? ನೀರಿನ ದೇವತೆ, ಜಲದೇವತೆ. ಆ ಜಲದೇವತೆ ಎಲ್ಲಿ ಇಟ್ಕೊಂಡಿದ್ದಾನೆ ರತ್ನಗಳನ್ನ? ಇಲ್ಲಿ ವರುಣ ಅಂದ್ರೆ ಆ ಜಲದೇವತೆಯ ಪ್ರತೀಕವಾದ ಸಮುದ್ರ. ಸಮುದ್ರದ ಒಳಗಡೆ ರತ್ನಗಳಿವೆ, ರತ್ನಾಕರ, ರತ್ನಾಕರ ಅಂತಲೇ ಅದಕ್ಕೆ ಹೆಸರು. ಆದ್ರಿಂದ ಆ ಮಾತನ್ನು ಹೇಳ್ತಾರೆ, ಹೇಗೆ ಸಮುದ್ರದ ಒಳಗಡೆ ರತ್ನಗಳು ಇದ್ರೂ ಕೂಡ ಅದಕ್ಕೆ ಅದರ ಪರಿವೇ ಇಲ್ವೋ, ಹಾಗೇನೇನೆ ನಿನ್ನ ಒಳಗಡೆ ಈ ರತ್ನಗಳು ಇದೆ ಅನ್ನೋದು ಗೊತ್ತಿರೋದಿಲ್ಲ. ಶ್ರೀಮಂತಿಗೆ ಬಹಳ ಬೆಳ್ಕೊಂಡು ಹೋಗಿರುತ್ತೆ ಅಂತನ್ನಿ. ಎಷ್ಟು ಶ್ರೀಮಂತನಾದರೂ ಕೂಡ ಅವನಿಗೆ ಬೇಕಾದಷ್ಟು ಕಾಲು ಕಾಲಕ್ಕೆ ಒಂದು ತುತ್ತು ಅನ್ನ, ಮಾಲ್ಕೊಳ್ಳೋದಕ್ಕೆ 3 ಅಡಿ 6 ಅಡಿ ಜಾಗ, ಇನ್ನು ಹೆಚ್ಚು ಅಂದ್ರೆ ಅಲ್ಲಿಂದಲ್ಲಿ ಓಡಾಡೋದಕ್ಕೆ ಒಂದು ಸ್ವಲ್ಪ ಜಾಗ. ಬಾಕಿ ಉಳಿದ ವಿಚಾರವನ್ನ ಎಷ್ಟು ಅಂತ ಅವನು ನೋಡಿಯಾನು, ಎಷ್ಟು ಅಂತ ಗಮನಿಸಿಯಾನು. ಆದ್ರೆ ಅಷ್ಟೊಂದು ಹೇರಳವಾಗಿ ಆ ಅರಮನೆಯಂತೆ ಕಟ್ಕೊಂಡಿರುವಂತಹ ಮನೆಯಲ್ಲಿ ಇರ್ತದೆ. ಇದ್ರೆ ಅದೆಲ್ಲ ಅವನಿಗೆ ಎಲ್ಲಿರ್ತದೆ ಪರಿಚಯ ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲಿ. ಹಾಗೇನೇನೆ ಮಹಾಜ್ಞಾನಿಯಾದಂತಹ ಈಶ್ವರಚಂದ್ರ ವಿದ್ಯಾಸಾಗರ್ನಲ್ಲಿ ಅನಂತವಾದ ಗುಣಗಳೆಲ್ಲ ತುಂಬಿಕೊಂಡಿವೆ, ಆದ್ರೆ ಅವನ ಪರಿಚಯ ಇಲ್ಲ ಅಂತ. ಪರಮಹಂಸರ ಮಾತನ್ನು ಕೇಳಿ ಎಲ್ರಿಗೂ ಆನಂದವಾಗಿಬಿಟ್ಟಿದೆ. ಮತ್ತೆ ವಿದ್ಯಾಸಾಗರನನ್ನ ಸಂಬೋಧಿಸಿ ಮೂಳ ನಗುತ್ತಾ ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣರು ಒಮ್ಮೆ ತೋಟ ನೋಡುವುದಕ್ಕೆ ಬನ್ನಿ, ರಾಣಿ ರಾಸಮಣಿಯ ತೋಟವನ್ನ ಬಹಳ ಮನೋಹರವಾಗಿದೆ. ತಾವು ಇರುವಂತಹ ದಕ್ಷಿಣೇಶ್ವರದ ತೋಟದ ಕಡೆಗೆ ಆ ಈಶ್ವರ ತಿಂದ್ಯ ವಿದ್ಯಾಸಾಗರನನ್ನ ಆಹ್ವಾನಿಸ್ತಾ ಇದ್ದಾರೆ. ವಿದ್ಯಾಸಾಗರ ಹೇಳ್ತಾನೆ, ಬಾರದೆ ಮತ್ತೆ ನೀವು ಅಷ್ಟೊಂದು ವಿಶ್ವಾಸ ಇಟ್ಟು ಇಲ್ಲಿಗೆ ಬಂದ ಮೇಲೆ ನಾನು ಅಲ್ಲಿಗೆ ಬರಬೇಡವೆ. ಅಷ್ಟೇ ಪ್ರೀತಿಯಿಂದ ಅವನು ಕೂಡ ಹೇಳ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಹಾಗೆ ಹೇಳ್ತಾರೆ, ನಮ್ಮಲ್ಲಿಗೆ ಛೇಛೆ ಏನೋ ಆ ಒಂದು ಸ್ವಾರಸ್ಯಕರವಾದಂತಹ ಸಂಭಾಷಣೆ, ಪ್ರೀತಿ ವಿಶ್ವಾಸ ಸಂಭಾಷಣೆ. ಬರೋದಕ್ಕೇನೋ ಆಹ್ವಾನವನ್ನು ನೀಡಿದ್ದಾರೆ, ಬನ್ನಿ ಅಂತ ಕರೆದಿದ್ದಾರೆ. ಬರ್ತೀನಿ ಅಂತ ಹೇಳಿದಾಗ ಹೇಳ್ತಾರೆ, ಹಾ ನಮ್ಮಲ್ಲಿಗೆ ನಮ್ಮಲ್ಲಿಗೆ ಛೇ ಛೇ. ಏನರ್ಥ ಅದಕ್ಕೆ? ಅದಕ್ಕೆ ಈಶ್ವರ ಚಂದ್ರ ವಿದ್ಯಾಸಾಗರನಿಗೆ ಕೂಡ ಗೊತ್ತಾಗ್ಲಿಲ್ಲ ಅದರ ಅರ್ಥ ಏನು ಅಂತ. ಯಾಕೆ 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 ಹಾಗೆ ಹೇಳ್ತಾ ಇದ್ದೀರಿ, ದಯವಿಟ್ಟು ಕಾರಣ ತಿಳಿಸಿ. ಬರೀ ಛೇ ಛೇ ಅಂದ್ರೆ ಸಾಕು, ಅದಕ್ಕೇನೋ ಒಂದು ಕಾರಣ ಇರಬೇಕು. ಛೇ ಛೇ ಅಂದ್ರೆ ಅದೇನು ಶಬ್ದವೇ ಅಲ್ಲ, ಆದ್ರೆ ಒಂದು ಏನೋ ಒಂದು ದೊಡ್ಡ ಕಾರಣ ಇರುತ್ತೆ ಅದರಲ್ಲಿ. ಅದು ಕೇಳಿದವರಿಗೆ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ನಗ್ತಾ ಹೇಳ್ತಾರೆ, ಏನ್ ಕಾರಣ ಅದಂತ ಹೇಳ್ತಾರೆ, ನಾವು ಚಿಕ್ಕ ಮೀನು ಹಿಡಿಯೋ ದೋಣಿ, ಚಿಕ್ಕ ಕಾಲುವೆ, ಜೌಗು ಪ್ರದೇಶ, ಬೇಕಾದ್ರೆ ದೊಡ್ಡ ನದಿ, ಎಲ್ಲಿಗೆ ಬೇಕಾದ್ರೆ ಅಲ್ಲಿಗೆ ಹೋಗಬಲ್ಲವು. ಆದ್ರೆ ನೀವು ದೊಡ್ಡ ಜಹಜು, ಜಹಜು ಅಂದ್ರೆ ಹಡಗು, ಯಾರಿಗೆ ಗೊತ್ತು ಅಲ್ಲಿಗೆ ಬರೋದಕ್ಕೆ ಹೋಗಿ ಆಳ ಸಾಕಾಗದೆ ನೆಲ ಹತ್ತುಬಿಟ್ರೆ. ಸಣ್ಣ ಸಣ್ಣ ದೋಣಿಗಳು ಎಲ್ಲದರಲ್ಲಿ, ಕೆರೆ ಕೊಳ, ಸಣ್ಣ ಸಣ್ಣ ನದಿ, ಸ್ವಲ್ಪ ಒಂದಡಿ ನೀರಿದ್ರೆ ಸಾಕು ಹೋಗ್ತಾ ಇರ್ತದಲ್ಲಿ. ಜಹಜು ಹಡಗು ಹೋಗ್ಬೇಕಾದ್ರೆ ಒಂದು 2 ಆಳ ನೀರಾದರೂ ಇರಬೇಕಾಗುತ್ತೆ. ಆ ನೀರಿನ ಪರಿಚಯ ಇಟ್ಕೊಳ್ತೇನೆ ಸುಮ್ಮನೆ ಬಿಟ್ಬಿಟ್ರೆ ಎಲ್ಲೋ ಒಂದ್ ಕಡೆ ನೀರು ಕಡಿಮೆ ಇರುತ್ತೆ, ನೆಲ ಸಿಕ್ಬಿಡುತ್ತೆ, ಗಪ್ಪ ಅಂತ ಅಲ್ಲಿ ಕೂತ್ ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಆ ತರಹ ನಮ್ಮ ಜಾಗ ಅಂತ ಹೇಳ್ತಕ್ಕಂಥದ್ದು ಆಳ ಸಾಕಷ್ಟು ಇಲ್ಲಿರ್ತಕ್ಕಂಥ ಜಾಗ, ನೀವು ದೊಡ್ಡ ಹಡಗು ಅಲ್ಲಿ ಬಂದು ಸಿಕ್ಕಾಕೊಂಡ್ರಿ
ಅಂತ ನಾವು ಮಾತನ್ನು ಹೇಳಿದಾಗ ವಿದ್ಯಾಸಾಗರ ಸುಮ್ಮನಿದ್ದ, ಏನು ಹೇಳುದು ಅಂತ ಅವನಿಗೆ ಅರ್ಥ ಆಗಲಿಲ್ಲ. ಅಲ್ಲಿ ಸುತ್ತಮುತ್ತ ಕೂತಿದ್ರವ್ರು ಮಾತ್ರ ನಗ್ತಾ ಇದ್ದಾರೆ. ಆಗ ಪರಮಹಂಸರು ನಗ್ತಾ ನಗ್ತಾ ಮತ್ತೆ ಹೇಳ್ತಾ ಇದ್ದಾರೆ, ಈ ಸಮಯದಲ್ಲಿ ಬೇಕಾದ್ರೆ ಜಹಜು ಅಲ್ಲಿಗೆ ಬರಬಹುದು, ಈ ಸಮಯದಲ್ಲಿ ಬೇಕಾದ್ರೆ ಜಹಜು ಅಲ್ಲಿಗೆ ಬರಬಹುದು. ಯಾತಕ್ಕ ಮಾತು ಹೇಳಿದ್ರು ಅಂತಂದ್ರೆ, ಶ್ರೀರಾಮಕೃಷ್ಣರು ಆ ವಿದ್ಯಾಸಾಗರ್ ಮನೆಗೆ ಹೋದದ್ದು ಆಗಸ್ಟ್ 5ನೇ ತಾರೀಕು ಶನಿವಾರ, ಇವತ್ತು 6ನೇ ತಾರೀಕು ಅಷ್ಟೇನೆ. ಇದು ಕೂಡ ಆಗಸ್ಟೇ. ಆಗಸ್ಟ್ ತಿಂಗಳು ಅಂದ್ರೆ ಏನು? ಮಳೆಗಾಲ. ಮಳೆಗಾಲ ಅಂದ್ರೆ ಏನು? ಕಲ್ಕತ್ತಾದ ಮಳೆಗಾಲ ನೋಡಬೇಕು, ರಸ್ತೆಯಲ್ಲೆಲ್ಲ ದೋಣಿ ಬಿಟ್ಕೊಂಡು ಹೋಗ್ಬೋದು. ಆದ್ರಿಂದ ಎಲ್ಲೆಲ್ಲೂ ನೀರು, ನದಿಯಲ್ಲಂತೂ ತುಂಬಾ ನೀರು ತುಂಬಿಕೊಂಡಿರ್ತದೆ. ಆದ್ರಿಂದ ಈ ಹಡಗು ಸುಲಲಿತವಾಗಿ ಸರಾಗವಾಗಿ ಬರಬಹುದು ಅಂತ ತಾತ್ಪರ್ಯ. ಆಗ ವಿದ್ಯಾಸಾಗರ್ ನಗ್ತ ಈ ಮಾತನ್ನ ಮೊದಲೇ ಹೇಳ್ಬಿಟ್ಟಿದ್ದಾನೆ, ಹೌದು ಹೌದು ಇದು ಮಳೆಗಾಲ ನಿಜ. ಮಾಸ್ಟರ್ ಆಗ ತನಗೆ ತಾನೇ ಹೇಳ್ಕೊಳ್ತಾನೆ, ನವಾನುರಾಗದ ಮಳೆಗಾಲ, ನವಾನುರಾಗದ ಮಳೆಗಾಲ. ನವಾನುರಾಗದ ಸಮಯದಲ್ಲಿ ಮಾನ ಅವಮಾನ ಇವುಗಳ ಬೋಧೆ ಇರುವುದಿಲ್ಲ ನಿಜ. ಈಶ್ವರಚಂದ್ರ ವಿದ್ಯಾಸಾಗರದ ಘನವಾದ ಪಂಡಿತ ಅಂತ ಒಂದು ಸಾಮಾನ್ಯ ಸ್ಥಳಕ್ಕೆ ಹೋಗಬಹುದೇ? ಮಾನ ಆ ಜಾಗಕ್ಕೆ ನಾವು ಇಂತಹ ಘನವಾದ ವ್ಯಕ್ತಿಗಳು ಹೋಗಬಹುದೋ? ಅವರು ಆಹ್ವಾನ ಮಾಡಬೇಕು, ಮನ್ನಣೆ ಮಾಡಬೇಕು, ವಿಶೇಷವಾಗಿ ಸತ್ಕಾರ ಮಾಡುವಾಗಿದ್ರೆ ಮಾತ್ರ ಹೋಗ್ಬೋದು, ವೇದಿಕೆ ಕೊಟ್ಟಿದ್ರೆ ಮಾತ್ರ ಹೋಗ್ಬೋದು, ಸುಮ್ಮನೆ ಹೊರಗಡೆ ಬಂದು ಸಾಮಾನ್ಯದಂತೆ ಕೂತ್ಕೊಳ್ಳೋಕ್ಕಾಗತ್ತೆ? ಈ ರೀತಿಯಲ್ಲ ಭಾನೆ ಮಾನ ಅಭಿಮಾನ ಅವಮಾನ ಇಂಥವುಗಳೆಲ್ಲ ಬರುತ್ತವೆ. ಎಲ್ಲಿ? ಅನುರಾಗ, ಭಗವದ್ ಅನುರಾಗ ಅಂತ ಹೇಳ್ತಕ್ಕಂಥದ್ದು ತುಂಬಿಲ್ಲದಿರುವ ಸಂದರ್ಭದಲ್ಲಿ ಮಾತ್ರ. ನನ್ನತನವನ್ನು ನಾನು ಯಾವಾಗ ಇಟ್ಕೊಂಡಿರ್ತೀನೋ ಆಗ ಮಾತ್ರವೇ ಬರ್ತದೆ, ಮೇಲೆ ಕೆಳಗೆ ಹೋಗ್ಬಹುದೋ ಬೇಡವೋ, ನಾವು ಸ್ವಾಮಿಗಳು ಯಾರಂದ್ರೆ ಎಲ್ಲಂದ್ರೆ ಅಲ್ಲಿಗೆ ಹೋಗ್ಬಹುದೋ ಬೇಡವೋ, ಹೋಗ್ಬಾರ್ದು, ನಮ್ಮ ಭಕ್ತಾದಿಗಳೆಲ್ಲ ತಿಳ್ಕೊಂಡು ಸುಮ್ಮನೆ ಈ ಬೀದಿ ತಿರುಗ್ತಾ ಇದ್ದಾರೆ ಈ ಸ್ವಾಮಿಗಳು ಅಂತ ತಿಳ್ಕೋಬಾರ್ದು ಅಂತನ್ನುವ ಈ ಒಂದು ಪ್ರಜ್ಞೆ. ಆದ್ರೆ ನವಾನುರಾಗ ಬಂತು ಅಂತ ಹೇಳಿದ್ರೆ ಆ ಭೇದ ಭಾವ ಅಂತ ಹೇಳ್ತಕ್ಕಂಥದ್ದು ಹೊರಟೋಗ್ಬಿಡ್ತದೆ. ಯಾಮೋನಾಚಾರ್ಯರು ಅಂತ ವೈಷ್ಣವ ಸಂತರು, ಅವರು ಗುಣರತ್ನ ಕೋಶ ಅಂತ ಒಂದು ಕವನವನ್ನು ಬರೆದಿದ್ದಾರೆ, ಬಹಳ ಸ್ವಾರಸ್ಯವಾಗಿದೆ. ಅದರಲ್ಲೂ ಒಂದು ಮಾತು ಬರ್ತದೆ, ಒಂದು ಉದಾಹರಣೆ ಕೊಡ್ತಾರೆ. ಯಾವಾಗ ಗಂಡನಿಗೆ ತನ್ನ ಹೆಂಡತಿಯ ಮೇಲೆ ಅನುರಾಗ ಅಂತ ಹೇಳ್ತಕ್ಕಂಥದ್ದು ಹುಟ್ಟಿ ಆಗಿರ್ತದೋ ಆಗ ಅವಳ ಮುಖದಲ್ಲಿ ಕುಂಕುಮ ಇದ್ರೆಷ್ಟು ಇಲ್ಲದಿದ್ರೆಷ್ಟು? ಯಾವಾಗ ಆ ಗಂಡನಿಗೆ ತನ್ನ ಹೆಂಡತಿಯ ಮೇಲೆ ಅನುರಾಗ ತಪ್ಪಿ ಹೋಯಿತೋ ಆಮೇಲೆ ಆ ಹಣೆಯಲ್ಲಿ ಕುಂಕುಮ ಇದ್ರೆಷ್ಟು ಇಲ್ಲದಿದ್ರೆಷ್ಟು ಅನ್ನುವ ಮಾತನ್ನು ಹೇಳ್ತಾರೆ. ಎಲ್ಲ ಈ ಹೊರಗಡೆಯ ವ್ಯವಸ್ಥೆ, ಅಚ್ಚುಕಟ್ಟು, ಉಪಚಾರ ಇವುಗಳೆಲ್ಲ ಎಲ್ಲಿಯವರೆಗೂ ಬೇಕಾಗ್ತದೆ ಅಂದ್ರೆ ಆ ಅನುರಾಗ, ನಿಷ್ಕಲ್ಮಶವಾದ ಅನುರಾಗ, ಭಗವದ್ ಅನುರಾಗ ಅಂತ ಅನ್ನೋದು ಹುಟ್ಟದವರೆಗೆ. ಯಾವಾಗ ಆ ಅನುರಾಗ ಅಂತ ಹೇಳ್ತಕ್ಕಂಥದ್ದು ಹುಟ್ಟುತ್ತದೋ ಎಲ್ಲ ಭೇದ ಭಾವನೆ ಹೊರಟು ಬಿಟ್ಟು ಪುಟ್ಟ ಪುಟ್ಟ ಮಕ್ಕಳು ಹೇಗೆ ಹೊಂದ್ಕೊಂಡಿರುತ್ತವೆ? ಶ್ರೀಮಂತರ ಮನೆಯ 3 ವರ್ಷದ ಮಗು, ಅತ್ಯಂತ ಬಡವರ ಮನೆಯ 3 ವರ್ಷದ ಮಗು, ಇಂತಹ ಮಕ್ಕಳನ್ನೆಲ್ಲ ಸೇರಿಸಿ ಒಂದ್ ಕಡೆ ಆಟ ಆಡೋದು ಬಿಡಿ, ಯಾವುದೇ ಬಗೆಯ ಭೇದ ಭಾವನೆ ಇಲ್ಲದೆ ಆಟ ಆಡುತ್ತವೆ. ಸ್ವಲ್ಪ ದೊಡ್ಡವರಾದ ಮೇಲೆ ನಾನು ಬೇರೆ ನೀನು ಬೇರೆ, ಈ ಒಂದು ವ್ಯತ್ಯಾಸ ಬರೋದು ಅಜ್ಞಾನದ ಲಕ್ಷಣ. ಜ್ಞಾನದ ಲಕ್ಷಣ ಯಾವುದು ಅಂದ್ರೆ ಭಗವತ್ ಪ್ರೀತಿ, ಆಗ ವ್ಯತ್ಯಾಸ ಇರೋದಿಲ್ಲ ಅಂತ ಅನ್ನೋದನ್ನೆಲ್ಲ ಅಡಗಿಸಿಟ್ಟು ಮಾಸ್ಟರ್ ಮಾಷೆಯ ತನಗೆ ತಾನೇ ಹೇಳ್ಕೊಳ್ತಾನೆ, ನವಾನುರಾಗದ ಮಳೆಗಾಲ. ಶ್ರೀರಾಮಕೃಷ್ಣರು ಪ್ರೇಮಾನುರಾಗ ಅಂತ ಹೇಳ್ತಕ್ಕಂಥದ್ದು ಅಲ್ಲೆಲ್ಲ ವ್ಯಾಪಿಸಿಕೊಂಡಿದೆ. ಆದ್ರಿಂದ ಈ ಸಂದರ್ಭದಲ್ಲಿ ಯಾರೆಲ್ಲ ಬೇಕಾದ್ರೂ ಹೋಗ್ಬಹುದು. ಪರಮಹಂಸರು ತಮ್ಮ ಭಕ್ತರೊಡನೆ ವಿದ್ಯಾಸಾಗರನಿಂದ ಬೀಳ್ಕೊಳ್ಳೋದಕ್ಕೋಸ್ಕರ ಎದ್ದು ನಿಂತರು. ಎಷ್ಟೊತ್ತು ಅಂತ ಮಾತಾಡೋದು, ಹೊರಡ್ಬೇಕೀಗ. ಕೊಠಡಿಯಿಂದ ಹೊರಕ್ಕೆ ಬರುವ ಮುನ್ನ ಭಾವಾವಿಷ್ಟರಾಗಿ
ಸ್ವಲ್ಪ ಹೊತ್ತು ವಿದ್ಯಾಸಾಗರನ ಮನೆಯವರ ಮಂಗಳಕ್ಕಾಗಿ ಪ್ರಾರ್ಥನೆ ಮಾಡಿದರು. ಈಗ ವಿದ್ಯಾಸಾಗರ ತಾನೇ ಕೈಯಲ್ಲಿ ದೀಪ ಹಿಡಿದು, ಅಂದರೆ ಸ್ವಲ್ಪ ಕತ್ತಲಾಗಿತ್ತು, ಕೈಯಲ್ಲಿ ದೀಪ ಹಿಡಿದು ಪರಮಹಂಸರನ್ನ ಗೇಟಿನ ಕಡೆಗೆ ಕರೆದುಕೊಂಡು ಬರ್ತಿದ್ದಾನೆ. ಆತನ ನೆಂಟರಿಷ್ಟರೆಲ್ಲರೂ ಪರಮಹಂಸರನ್ನ ಹಿಂಬಾಲಿಸ್ತಾ ಇದ್ದಾರೆ. ಪರಮಹಂಸರು ಭಕ್ತರು ಗೇಟಿನ ಹತ್ತಿರಕ್ಕೆ ಹೋದಾಗ ಒಂದು ಅನಿರೀಕ್ಷಿತ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಸುಮಾರು 35-36 ವರ್ಷದ ಗಡ್ಡ ಬಿಟ್ಟುಕೊಂಡಿರುವಂತಹ ಗೌರವರ್ಣ ಅಂದರೆ ಬಿಳಿಯ ವರ್ಣದ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಬಂಗಾಳಿಗಳಂತೆ ಬಟ್ಟೆ ಬರೆ ಹಾಕಿಕೊಂಡಿದ್ದಾನೆ, ಆದರೆ ತಲೆಗೆ ಮಾತ್ರ ಸಿಕ್ಕರಂತೆ ಪೇಟ ಸುತ್ತಿದ್ದಾನೆ. ಪರಮಹಂಸರು ಆತನ ಕಣ್ಣಿಗೆ ಬಿದ್ದೊಡನೆಯೇ ಆತ ಅವರಿಗೆ ಪೇಟ ಸಮೇತ ಸಾಷ್ಟಾಂಗ ಪ್ರಣಾಮ ಮಾಡಿದ. ಆತ ಎದ್ದು ನಿಂತ ನಂತರ ಪರಮಹಂಸರು ಕೇಳಿದ್ರು, ಯಾರಪ್ಪ ಇದು, ಏನು ಬಲರಾಮ, ಏನು ಇಷ್ಟೊತ್ತಿನಲ್ಲಿ? ಬಲರಾಮ ಅಂದ್ರೆ ಶ್ರೀರಾಮಕೃಷ್ಣ ಅತ್ಯಂತ ಶ್ರೇಷ್ಠ ವೈಷ್ಣವ ಭಕ್ತ. ಅವನಂತ ವಿನಯ ಮೂರ್ತಿ, ಅವನಂತ ಭಕ್ತ ಇನ್ನೊಬ್ಬ ಇಲ್ಲ ಅಂತ ಹೇಳಬಹುದು. ಎಲ್ಲಿವರೆಗೆ ಸರ್ತಿ ಅಂತ ಹೇಳಿದ್ರೆ, ಆ ಬಲರಾಮ ಪುರಿ ಜಗನ್ನಾಥ ದೇವರನ್ನು ಮನೇಲಿ ಇಟ್ಕೊಂಡಿದ್ದಾನೆ. ಅಲ್ಲಿ ವಾರ್ಷಿಕೋತ್ಸವ ಎಲ್ಲ ಆಚರಿಸ್ತಾ ಸಣ್ಣದೊಂದು ರಥ, ಆ ಮನೆಯ ದೊಡ್ಡ ಒಂದು ವೆರಾಂಡ್ ದೋ, ಬಹಳ ದೊಡ್ಡ ಮನೆ, ಅಲ್ಲಿ ಹೋದ ನೋಡಿದ್ರೆ ಗೊತ್ತಾಗ್ತದೆ. ಆ ಒಂದು ಜಗಲಿ ಮೇಲೆಯೇ ಆ ರಥವನ್ನ ಎಳೆಯುವಂತಹ ಕಾರ್ಯಕ್ರಮ ಎಲ್ಲ ಇರ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅವನ ಮನೆಯಲ್ಲಿ ಜಗನ್ನಾಥನಿಗೆ ನೈವೇದ್ಯವಾದ ಪ್ರಸಾದವು ಒಂದೇ, ಪುರಿ ಜಗನ್ನಾಥದಲ್ಲಿ ನೈವೇದ್ಯವಾದ ಪ್ರಸಾದವು ಒಂದೇ ಅಂತ. ಅಷ್ಟರ ಮಟ್ಟಿನ ಪಾವಿತ್ರ್ಯವನ್ನ ಹೇಳ್ತಾರೆ ಶ್ರೀರಾಮಕೃಷ್ಣರು ಆ ಬಲರಾಮನ ವಿಷಯದಲ್ಲಿ. ಅಂಥ ಭಕ್ತ ಪ್ರೀತಿಯೇ ಜೇನುತುಪ್ಪದಂತೆ ತೊಟ್ಟಿಕ್ತಾ ಇರ್ತದೆ. ಅಂಥ ವಿನಯ, ಎಷ್ಟು ವಿನಯ ಅನ್ನೋದು ಈಗ ಗೊತ್ತಾಗ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಆಶ್ಚರ್ಯ ಪಟ್ಕೊಂಡು, ಬಹಳ ಸಂತೋಷ ಪಟ್ಕೊಂಡು, ಯಾರಪ್ಪ ಇದು, ಏನು ಬಲರಾಮ, ಏನಿಷ್ಟೊತ್ತಿನಲ್ಲಿ? ಬಲರಾಮ ಹೇಳ್ತಾನೆ, ನಾನಿಲ್ಲಿ ಬಹಳ ಹೊತ್ತಿನಿಂದ ಕಾದಿದ್ದೇನೆ. ಬಹಳ ಹೊತ್ತಿನಿಂದ ಅಲ್ಲಿ ಕಾದ್ಕೊಂಡಿದ್ದಂತೆ ಆತ. ಶ್ರೀರಾಮಕೃಷ್ಣ ಹೇಳ್ತಾರೆ ಒಳಕ್ಕೆ ಯಾಕೆ ಬರಲಿಲ್ಲ? ಬಲರಾಮ ಹೇಳ್ತಾನೆ, ಎಲ್ಲರೂ ನಿಮ್ಮ ಮಾತುಕತೆಗಳನ್ನು ಕೇಳೋದ್ರಲ್ಲೇ ಮಗ್ನರಾಗಿದ್ರು, ಮಧ್ಯೆ ಬಂದು ತೊಂದರೆ ಮಾಡೋದಕ್ಕೆ ನನಗೆ ಇಚ್ಛೆ ಆಗಲಿಲ್ಲ ಅಂತ. ಅವನು ಯಾವಾಗಲೂ ಕೈ ಮುಕ್ಕೊಂಡೇ ಇರೋದು, ಒಬ್ಬರು ನಾಗಮಹಾಶಯರು, ಇವನೊಬ್ಬ, ಇವನು ಕೈ ಮುಕ್ಕೊಂಡೇ ಇರೋದು. ಹೇಳ್ತಾನವನು, ತೊಂದರೆ ಕೊಡೋದಕ್ಕೆ ನನಗೆ ಇಚ್ಛೆ ಆಗಲಿಲ್ಲ, ಅದಕ್ಕೋಸ್ಕರ ಅಲ್ಲೇ ನಿಂತು ಬಿಟ್ಟೆ. ಪರಮಹಂಸರು ಈಗ ಬಹಳ ಆನಂದವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಈಗ ಗಾಡಿ ಸಿದ್ಧವಾಗಿದೆ, ಗಾಡಿ ಹತ್ತಿದ್ರು. ಆಗ ವಿದ್ಯಾಸಾಗರ ಮಾಸ್ಟರ್ ಮಹಾಶಯನಿಗೆ ಮೆಲ್ಲಿಗೆ ಹೇಳ್ತಾರೆ, ಗಾಡಿ ಬಾಡಿಗೆ ಕೊಡ್ಲೇ. ಮಾಸ್ಟರ್ ಮಹಾಶಯ ಬೇಡಿ ಬೇಡಿ, ಕೊಟ್ಟಾಗಿದೆ. ವಿದ್ಯಾಸಾಗರ ಹಾಗೂ ಉಳಿದವರೆಲ್ಲರೂ ಪರಮಹಂಸರಿಗೆ ತಲೆಬಾಗಿ ಪ್ರಣಾಮ ಮಾಡ್ತಾ ಇದ್ದಾರೆ. ಈಗ ಗಾಡಿ ದಕ್ಷಿಣೇಶ್ವರದ ಕಡೆಗೆ ಹೊರಟಿತು. ವಿದ್ಯಾಸಾಗರ ಹಾಗೂ ಉಳಿದವರೆಲ್ಲರೂ ಗಾಡಿ ಕಣ್ಣಿಗೆ ಬೀಳುವವರೆಗೂ ಗೇಟಿನ ಹತ್ತಿರವೇ ನಿಂತು ಪರಮಹಂಸರ ಕಡೆ ದಿಟ್ಟಿಸಿ ನೋಡ್ತಾ ಇದ್ರು. ಆ ಒಂದು ಪ್ರೇಮ ಅವರೊಳಗಡೆ ಎಲ್ಲ ತಾನೇ ತಾನಾಗಿ ತುಂಬಿತ್ತು. ಪರಮಹಂಸರು ಕಣ್ಮರೆಯಾಗುವವರೆಗೂ ಆ ಕಣ್ಣೋಟವನ್ನ ಹಿಂತಿರುಗಿಸೋದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ಆ ಪ್ರೇಮದ ರಭಸವೇ ಅಂಥದ್ದು, ಬಿಟ್ಕೊಡೋದಕ್ಕೆ ಮನಸ್ಸೇ ಆಗೋದಿಲ್ಲ. ಅವರು ಹೋಗ್ತಾ ಇದ್ರೆ ಇವರ ಪ್ರಾಣವೂ ಅವ್ರ ಜೊತೆಲೇ ಹೋಗ್ತಾ ಇದೆಯೋ ಅನ್ನುವಷ್ಟರ ಮಟ್ಟಿಗೆ ಭಾವ, ಈ ಒಂದು ಭಾವ ಜಾಗೃತಿಯನ್ನು ಮಾಡಿದ್ರು ಶ್ರೀರಾಮಕೃಷ್ಣರು ಆ ಈಶ್ವರಚಂದ್ರ ವಿದ್ಯಾಸಾಗರನ ಹೃದಯದಲ್ಲಿ. ಭಾವುಕನ ಭಾವದಲು ಅವನವನ ಫಲವೋ, ಭಾವುಕನ ಭಾವದಲು ಅವನವನ ಫಲವೋ, ಆವಲ ಬಿಗನು ಸಾರ ಅವನು ಪಡೆಯುವ ಫಲವೋ, ಆವಲ ಬಿಗನು ಸಾರ ಅವನು ಪ
ಶ್ರದ್ಧೆ ಎಲ್ಲಕ್ಕೂ ಮೂಲ ತಾಯ ಶ್ರೀಪಾದ ಮಧು ಸರಸಿಯಲಿ ಮುಳುಗಿರುವ ನನಗೇಕೆ ಮತ್ತೆ ಜಪ ತಪ ಹೋಮವನಾದಿ ಕರ್ಮಗಳ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.